ನಿಮ್ಮ ನೆಚ್ಚಿನ ಸೀರಿಯಲ್ಗಳನ್ನು ಟಿವಿಯಲ್ಲಿ ಪ್ರಸಾರ ಆದ ತಕ್ಷಣವೇ ವೀಕ್ಷಿಸಿ ಸನ್ ನೆಕ್ಸ್ಟ್ ಆಪ್ನಲ್ಲಿ ಭಾರತದ ಬಳಕೆದಾರರಿಗೆ ಉಚಿತ ಈಗಲೇ ಡೌನ್ಲೋಡ್ ಮಾಡಿ ಮತ್ತೆ ರಾಧಿಕಾ ರಾಧಿಕಾ ಏನಾಯ್ತು ಪಂಕಜಮ್ಮನವ್ರ ಮನೇಲಿ ಏನಾಯ್ತು ಅವ್ರ ಮನಸ್ಫೂರ್ತಿ ಗಮ್ಯನ್ ಒಪ್ಕೊಂಡ್ರ ನಾವ್ ಕೊಡೋ ಚಿನ್ನ ಕೊಡೋವರೆಗೂ ಅವ್ರ ಹೇಗಮ್ಮ ಗಮ್ಯನ್ ಮನಸ್ಫೂರ್ತಿಯಾಗಿ ಒಪ್ಕೋತಾರೆ ರಾಧಿಕಾ 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 ಅಲ್ಲಿ ಏನಾಯ್ತು ನೀನ್ ಹೋಗಿ ಏನ್ ಮಾತಾಡ್ದೆ ನಾನು ಅವ್ರ ಹತ್ರ ಮಾತಾಡೋದಕ್ಕೆ ಹೋಗಿರ್ಲಿಲ್ಲ ಅಮ್ಮ ನನ್ ತಂಗಿಗ್ ಯಾಕೆ ಹೀಗೆ ಚಿತ್ರಹಿಂಸೆ ಕೊಡ್ತಾ ಇದ್ದೀರಾ ಅಂತ ಜಗಳ ಆಡೋದಕ್ಕೆ ಹೋಗಿದ್ದೆ ಆದ್ರೆ ಅವ್ರಗ್ ನಾಟಕ ಎಲ್ಲ ತುಂಬಾ ಚೆನ್ನಾಗಿ ಆಡೋದಕ್ಕೆ ಬರುತ್ತಲ್ಲ ಅದಕ್ಕೆ ಆ ಪಂಕಜಮ್ಮ ಚೆನ್ನಾಗಿ ನಾಟಕ ಆಡಿದ್ರು ಆ ಪಂಕಜಮ್ಮ ಏನೋ ಸುಮ್ಮನೆ ಇದ್ರು ಆದ್ರೆ ಅವ್ರ ಅಣ್ಣನೆ 30,000 ಚಿನ್ನ ಕೊಟ್ಟಿಲ್ಲ ಅಂತ ತುಂಬಾನೇ ಎಗರಾಡ್ತಿದ್ದ ನೀವ್ ಚಿನ್ನ ಕೊಟ್ಟಿದ್ರೆ ನಾವ್ ಯಾಕೆ ಇಷ್ಟೆಲ್ಲ ಮಾಡ್ತಿದ್ವಿ ಅಂತ ನನ್ನ ಹತ್ರನೇ ಸೊಕ್ಕಿನ ಮಾತಾಡ್ತಾನಮ್ಮ ಅವನು ಅವನ್ನ ಅಲ್ಲೇ ಕೊಂದಾಕ್ಬಿಟ್ಟು ಬರತಾನೆ ಇದು ನಾವ್ ಕೊಲ್ಲೋ ಸಮಯ ಅಲ್ಲ ಅಣ್ಣ ಗೆಲ್ಲೋ ಸಮಯ ಆ ಪಂಕಜಮ್ಮನ ಹತ್ರ ಚಾಲೆಂಜ್ ಹಾಕ್ ಬಂದಿದ್ದೀನಿ ಏನ್ ಚಾಲೆಂಜ್ ಹಾಕ್ ಬಂದಿದ್ಯಾ ರಾಧಿಕಾ 30,000 ಚಿನ್ನಕ್ಕೋಸ್ಕರ ತಾನೇ ನನ್ನ ತಂಗಿ ಚಿತ್ರಹಿಂಸೆ ಕೊಡ್ತಾ ಇದ್ದೀರಾ ಇನ್ 24 ಗಂಟೆ ಒಳಗೆ ನಿಮ್ಮ ಮನೆ ಮುಂದೆ ಚಿನ್ನದ ಜೊತೆ ನಾನು ನಿಂತಿರ್ತೀನಿ ಅಂತ ಹೇಳಿ ಬಂದಿದ್ದೀನಿ ಹೇಗಾದ್ರೂ ಮಾಡಿ ಆ ಒಡವೆನ ಹೊಂದಿಸ್ಬೇಕು ಏನ್ ಹೇಳ್ತಿದ್ಯಮ್ಮ ರಾಧಿಕಾ 24 ಗಂಟೆಯಲ್ಲಿ ಅಷ್ಟೊಂದು ದುಡ್ಡು ಎಲ್ಲಿ ಸಿಗತ್ತಮ್ಮ ನಿನಗೆ ಕೋಪದಲ್ಲಿ ಹೀಗೆಲ್ಲ ಮಾತಾಡ್ಬಿಟ್ ಬರೋದ ನೀನು ಅಮ್ಮ ನೀನ್ ಭಯ ಪಡ್ಬೇಡ ಜೀವನದಲ್ಲಿ ಯಾವುದೂ ಅಷ್ಟು ಸುಲಭವಾಗಿ ಸಿಗೋದಿಲ್ಲ ಮನ್ಸು ಮಾಡಿದ್ರೆ ಯಾವುದು ಕಷ್ಟನೂ ಅಲ್ಲ ನೋಡೋಣ ಏನಾಗುತ್ತೆ ಅಂತ ಆ ದೇವರು ನಮ್ ಜೊತೆ ಇದ್ದಾನೆ ಖಂಡಿತ ಅವನು ನಮ್ ಕೈ ಬಿಡೋದಿಲ್ಲ ಗಮ್ಯ ಬಾಳ್ಬೇಕು ತುಂಬಾ ಖುಷಿಯಿಂದ ಬಾಳ್ಬೇಕು ಅದಕ್ಕೆ ನಾನು 24 ಗಂಟೆ ಒಳಗಡೆ ಒಡವೆನ ರೆಡಿ ಮಾಡ್ಕೊಂಡು ಬರ್ತೀನಿ ಅಂತ ಚಾಲೆಂಜ್ ಹಾಕಿ ಬಂದಿದ್ದೀನಿ ನಾನು ಹಾಕಿರೋ ಈ ಚಾಲೆಂಜ್ ಅಲ್ಲಿ ನಾನು ಗೆದ್ದೇ ಗೆಲ್ತೀನಿ ಅನ್ನೋ ನಂಬಿಕೆ ನನಗಿದೆ ಅಮ್ಮ ಸಮಸ್ಯೆಗಳನ್ನ ಕೊಡೋ ಆ ದೇವರು ಅದನ್ನ ಹೇಗ್ ಬಗೆಹರಿಸ್ಕೋಬೇಕು ಅನ್ನೋ ದಾರಿನೂ ಕೊಡ್ತಾನೆ ಸಿಗುತ್ತೆ ಗಮ್ಯ ಚೆನ್ನಾಗಿ ಬಾಳೋದಕ್ಕೆ ಒಂದೊಳ್ಳೆ ದಾರಿನೇ ಸಿಗುತ್ತೆ ಪಾಪ ಅಮ್ಮ ಗಮ್ಯ ಹೊಟ್ಟೆಲಿ ಮಗು ಇದೆ ಅಂತ ಗೊತ್ತಿದ್ರು ಕೂಡ ಅವ್ರು ಕೊಡೋ ಚಿತ್ರಹಿಂಸೆನ ಸಹಿಸ್ಕೊಳ್ಳೋಕಾಗ್ದೆ ಸಾಯೋ ನಿರ್ಧಾರ ಮಾಡಿದ್ಲು ಅವಳು ಈಗ್ಲೂ ನಾವ್ ಸುಮ್ಮನಿದ್ರೆ ಏನಮ್ಮ ಪ್ರಯೋಜನ ನಮ್ಗೆ ಗಮ್ಯ ಮುಖ್ಯ ಹೇಗಾದ್ರೂ ಮಾಡಿ ಒಡವೆನ ರೆಡಿ ಮಾಡ್ಲೇಬೇಕು ಅದೆಲ್ಲ ಸರಿ ರಾಧಿಕಾ ಹಗ್ಲೊತ್ತಲ್ಲಿ ಯಾರ ಹತ್ರ ಆದ್ರೂ ದುಡ್ಡು ಕೇಳ್ಬೋದು ಈ ರಾತ್ರಿ ಹೊತ್ತಲ್ಲಿ ಹೇಗೆ ಗೊತ್ತಿಲ್ಲ ಕಣೋ ರೆಡಿ ಮಾಡ್ಬೇಕು ನಾವ್ ರೆಡಿ ಮಾಡ್ಲೇಬೇಕು ಅಷ್ಟೇ ಅದೇ ಹೇಗೆ ಯಾರ ಹತ್ರ ಹೋಗಿ ಕೇಳೋದು ಆದ್ರೂ ಒಂದ್ ದಾರಿ ಇದೆ ನಾವ್ ಹೋಗಿ ದೊಡ್ಡಪ್ಪನ ಹತ್ರ ದುಡ್ಡು ಕೇಳ್ಬೋದು ಅದ್ರ ಬದಲು ಬೀದಿಯಲ್ಲಿ ನಿಂತ್ಕೊಂಡು ಭಿಕ್ಷೆ ಬೇಡೋಣ ಚೆನ್ನಾಗಿರ್ಬಾರ್ದು ಅಂತ ಅನ್ಕೊಳ್ಳೋರ್ ಮುಂದೆ ಯಾವತ್ತು ಯಾವ್ದೇ ಕಾರಣಕ್ಕೂ ಕೈ ಚಾಚ್ಕೊಂಡು ನಿಂತ್ಕೋಬಾರ್ದು ಅದಕ್ಕಿಂತ ನಮ್ಗೆ ಒಳ್ಳೇದಾಗ್ಲಿ ಅಂತ ಬಯಸೋರ್ ಹತ್ರ ಹೋಗಿ ಕೇಳೋಣ ಅವಾಗ ಅವರು ಮನ್ಸಾರೆ ಸಹಾಯ ಮಾಡ್ತಾರೆ ರಾಧಿಕಾ ನನ್ನ ಮಾತು ಹೇಳಿದ್ರೆ ತಪ್ಪು ತಿಳ್ಕೊಳ್ಳಲ್ಲ ತಾನೆ ಹೇಳಿ ಅದಕ್ಕೆ ನೀನ್ ನನ್ಗಿಂತ ಚಿಕ್ಕೋಳಾದ್ರೂ ತುಂಬಾ ಬುದ್ಧಿವಂತೆ ಆದ್ರೆ 24 ಗಂಟೆಯಲ್ಲಿ ಅಷ್ಟೊಂದು ದುಡ್ಡು ಹೇಗೆ ಅರೇಂಜ್ ಮಾಡ್ತೀಯಮ್ಮ
ಆಗುತ್ತೇನೋ ನಂಬಿಕೆಲಿ ನಾನು ಚಾಲೆಂಜ್ ಹಾಕಿ ಬಂದಿದ್ದೀನಿ. ಅದಕ್ಕೆ ನಂಬಿಕೆನೆ ಜೀವನ. ನಾನು ಈ ರೀತಿ ಮಾತಾಡಿದ್ದು ನನ್ನ ಮುಠಾಳ್ತನಾನೇ ಇರಬಹುದು, ಆದರೆ ಆಗಲ್ಲ, ನಡೆಯಲ್ಲ, ಮಾಡಲ್ಲ ಅಂತೆಲ್ಲ ಅನ್ಕೊಂಡು ಯಾವುದೇ ಕಾರಣಕ್ಕೂ ಸೋತು ಕೂತ್ಕೊಳ್ಳಲ್ಲ. ಆಗುತ್ತೆ, ನಡೆಯುತ್ತೆ, ಮಾಡ್ತೀವಿ ಅಂತ ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಯಾರನ್ನೂ ಬದಲಾಯಿಸಕ್ಕಾಗಲ್ಲ. ಸಿಸ್ಟರ್, ನಾವು 12 ಲಕ್ಷ ರೆಡಿ ಮಾಡಬೇಕು ಅಂದ್ರೆ ನಾವು ಯಾವ್ದಾದ್ರು ATM ದರೋಡೆ ಮಾಡಬೇಕು. ಶಶಿ, ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡು. ನಾನು ನನಗೆ ಗೊತ್ತಿರೋರ ಹತ್ರ ಎಲ್ಲ ವಿಚಾರಿಸಿ ನೋಡ್ತೀನಿ. ನೀವುಗಳು ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಒಂದ್ ಮಾತು ಕೇಳಿ ನೋಡಿ. ಅದನ್ನ ನೀನ್ ಹೇಳ್ಬೇಕಾ ರಾಧಿಕಾ? ನಾವು ನಮ್ಮ ಫ್ರೆಂಡ್ ಸರ್ಕಲ್ ಹತ್ರ ಎಲ್ಲರ ಹತ್ರ ವಿಚಾರಿಸ್ತೀವಿ. ನಡಿಯ. ಅವರನ್ ಚಿನ್ನಾನ ಒಂದು ತಿಂಗಳು ಟೈಮ್ ಕೊಟ್ಟರು ಅರೇಂಜ್ ಮಾಡಕ್ಕಾಗದೇ ಇರೋರು ಅದೇಗೆ 24 ಗಂಟೆಗಳ ಕಾಲದಲ್ಲಿ ಅರೇಂಜ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾಳಲ್ಲ. ಒಂದ್ ವೇಳೆ ಕರಿಯಪ್ಪನವ್ರೇನಾದ್ರೂ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿರ್ಬಹುದಾ? ಯಾವುದಕ್ಕೂ ಒಂದ್ಸಲ ಅವ್ರಿಗೆ ಫೋನ್ ಮಾಡಿ ವಿಚಾರಿಸ್ತೀನಿ. ಪಂಕಜಮ್ಮನವರು. ಅಯ್ಯ, ಆ ಯಮ್ಮಂಗೆ ಬುದ್ಧಿನೇ ಸರಿಯಿಲ್ಲ ರೀ. ಆ ರಾಧಿಕಾ ಅವ್ರಿಗೆ ತೊಂದರೆ ಕೊಟ್ಟಾಗ ಮಾತ್ರ ಆ ಯಮ್ಮಂಗೆ ನಾವು ನೆನಪಾಗ್ತೀವಿ. ನೀವು ಫೋನ್ ಪಿಕ್ ಮಾಡಬೇಡಿ, ಹಾಗೆ ಸಾಯಿಲೆ ಅಮ್ಮ. ಇರೇ, ವಿಷಯ ಏನು ಅಂತ ತಿಳ್ಕೊಳ್ಳೋಣ. ಹಲೋ ಹೇಳಿ ಪಂಕಜಮ್ಮನವ್ರೆ. ರಾಧಿಕಾ ನಿಮ್ಮ ಹತ್ರ ಬಂದು ಗಮ್ಯಂಗ್ ಕೊಡ್ಬೇಕಾಗಿರೋ ಒಡವೆಗೆ ದುಡ್ಡು ಬೇಕು ಅಂತ ಏನಾದ್ರೂ ಕೇಳಿದ್ಲ? ಪಂಕಜಮ್ಮನವ್ರೆ, ಹಾಗಾಗ್ಲಿ ಅಂತ ತಾನೇ ನಾನು ಇಷ್ಟು ದಿವಸದಿಂದ ಅನ್ಕೋತಾ ಇರೋದು. ರಾಧಿಕಾ ಏನಾದರೂ ಹಾಗೆ ಹೇಳಿದ್ರೆ ಮೊದಲು ಖುಷಿ ಪಡೋವನು ನಾನೇ. ನನ್ನ ಹತ್ರ ಅವಳು ಯಾವ ದುಡ್ಡಿನ ಸಹಾಯನೋ ಕೇಳಿಲ್ಲ ಪಂಕಜಮ್ಮನವ್ರೆ. ಮತ್ತೆ ಅವಳು ಯಾಕೆ ಆ ರೀತಿ ಮಾತಾಡ್ಬಿಟ್ಟು ಹೋದ್ಲು? ಏನಾಯ್ತು ಪಂಕಜಮ್ಮನವ್ರೆ, ಏನಂತ ಹೇಳಿದ್ಲು? ರಾಧಿಕಾ ಸ್ವಲ್ಪ ಹೊತ್ತಿಗೆ ಮುಂಚೆ ನಮ್ಮನೆಗೆ ಬಂದಿದ್ಲು. ನಿಮಗೆ ಕೊಡಬೇಕಾಗಿರೋ ಒಡವೆನ ಇನ್ನು 24 ಗಂಟೆಯಲ್ಲಿ ನಿಮ್ಮ ಹತ್ರ ಬಿಸಾಕ್ತೀನಿ ಅಂತ ನನ್ನ ಹತ್ರ ಚಾಲೆಂಜ್ ಮಾಡಿ ಹೋಗಿದ್ದಾಳೆ. ಅದಕ್ಕೆ ನಿಮ್ಮ ಹತ್ರ ಏನಾದರೂ ದುಡ್ಡಿಗೆ ತಗೊಂಡಿದ್ದಾಳೇನು ಅಂತ ಕೇಳೋದಿಕ್ಕೆ ಫೋನ್ ಮಾಡಿದೆ. ಪಂಕಜಮ್ಮನವ್ರೆ, ಅವಳ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ? ಕೊಡೋದಕ್ಕೆ ನಾನು ರೆಡಿ ಇದ್ರು ಅವಳು ನನ್ನ ಹತ್ರ ತಗೊಳ್ಳೋದಿಲ್ಲ. ಹೌದು, ದಿಢೀರಂತ ಏನು ಇಷ್ಟೊಂದು ಸ್ವಾಭಿಮಾನದಿಂದ ಚಾಲೆಂಜ್ ಹಾಕಿದಾಳೆ? ಅಂಥದ್ದೇನಾಯ್ತು? ಕರಿಯಪ್ಪನವ್ರೆ, ಇನ್ ಎಷ್ಟು ವರ್ಷ ಹೋದ್ರೂ ರಾಧಿಕಾ ಒಡವೆಗಳನ್ನ ಕೊಡಲ್ಲ. ಅದಕ್ಕೆ ಕಾಯ್ತಾ ಕೂರ್ದೆ ವಿಘ್ನೇಶ್ಗೂ ದೀಕ್ಷಂಗೂ ಮದುವೆ ಮಾಡ್ಬಿಡೋಣ ಅಂತ ನಮ್ಮಣ್ಣ ಹೇಳಿದ್ರು. ಅದನ್ನ ಕೇಳಿಸ್ಕೊಂಡ್ ಗಮ್ಯ ಅದನ್ನ ರಾಧಿಕಾನ ಹತ್ರ ಹೋಗಿ ಹೇಳಿದಾಳೆ. ಅದಕ್ಕೆ ರಾಧಿಕಾ ಕೋಪ ಮಾಡಿಕೊಂಡು ತನ್ನ ತಂಗಿನೂ ಕರ್ಕೊಂಡು ಬಂದು 24 ಗಂಟೆಯಲ್ಲಿ ನಿಮಗೆ ಕೊಡಬೇಕಾಗಿರೋ ಒಡವೆನ ಕೊಡ್ತೀನಿ ಅಂತ ಚಾಲೆಂಜ್ ಮಾಡಿ ಹೋಗಿದ್ದಾಳೆ. ನೋಡೋಣ ಒಡವೆ ಜೊತೆ ಬರ್ತಾಳಾ ಅಥವಾ ತನ್ನ ತಂಗಿನ ಕರ್ಕೊಂಡು ಹೋಗ್ತಾಳಾ ಅಂತ. ಏನೇ ಆದರೂ ನನಗೊಂದು ಡೌಟ್ ಇದೆ ಕರಿಯಪ್ಪನವ್ರೆ. ಏನದು ಪಂಕಜಮ್ಮನವ್ರೆ? ಅವಳು ನಿಮ್ಮ ಹತ್ರನೂ ದುಡ್ಡು ಕೇಳಲಿಲ್ಲ ಅಂದ್ಮೇಲೆ ಒಂದೇ ರಾತ್ರಿಲಿ ಯಾರು ಅವಳಿಗೆ ಅಷ್ಟೊಂದು ದುಡ್ಡು ಕೊಡ್ತಾರೆ? ಅದೇ ಪಂಕಜಮ್ಮನವ್ರೆ, ನನಗೂ ಅರ್ಥ ಆಗ್ತಾ ಇಲ್ಲ. ನನ್ನನ್ನು ಬಿಟ್ಟರೆ ಅವಳಿಗೆ ಬೇರೆ ಯಾವ ದಾರಿನೂ ಇಲ್ಲ, ಮತ್ತೆ ಹೇಗೆ ಅರೇಂಜ್ ಮಾಡ್ತಾಳೆ? ಹೇಗೆಲ್ಲ ಲೆಕ್ಕಾಚಾರ ಮಾಡಿ ನೋಡಿದ್ರು ಅವಳಿಗೆ ಬೇರೆ ಅವಕಾಶನೇ ಇಲ್ಲ ಪಂಕಜಮ್ಮನವ್ರೆ. ಇಲ್ಲ ಕರಿಯಪ್ಪನವ್ರೆ, ಅವಳು ಮಾತಾಡಿದ್ ನೋಡಿದ್ರೆ ಅವಳು ಖಂಡಿತ ದುಡ್ಡು ಅರೇಂಜ್ ಮಾಡ್ತಾಳೆ ಅಂತ ನನಗನ್ನಿಸ್ತಾ ಇದೆ. ಪಂಕಜಮ್ಮನವ್ರೆ, ನೀವು ಜಾಸ್ತಿ ಯೋಚನೆ ಮಾಡಬೇಡಿ. ಅವಳಾಗೆ ಹೇಳಿದಾಳ ತಾನೆ 24 ಗಂಟೆಯಲ್ಲಿ ಒಡವೆ ಅರೇಂಜ್ ಮಾಡ್ತೀನಿ ಅಂತ. ನೋಡೋಣ ಹೇಗೆ ಮಾಡ್ತಾಳೆ ಅಂತ. ಅವಳು ಒಡವೆ ಕೊಟ್ಟರು ಕೊಡದೇ ಇದ್ರು ನಾನು ಅವಳಿಗೆ ಕೊಡೋ ಏಟನ್ನ ಕೊಡದೆ ಸುಮ್ಮನೆ ಇರಲ್ಲ ಕರಿಯಪ್ಪನವ್ರೆ.
ನೀವು ಏನು ಬೇಕಾದರೂ ಮಾಡಿ ಪಂಕಜಮ್ಮನವರೇ, ನಿಮ್ಮ ಸಹಾಯಕ್ಕೆ ನಾನು ಯಾವಾಗಲೂ ಇದ್ದೇ ಇದ್ದೀನಿ. ಸರಿ ಕರಿಯಪ್ಪನವ್ರೆ. ಸರಿ ಆಗಲಿ.